Good morning, children. Welcome back to math class. In the lesson numbers. In today main concept. In the today class main concept, successor and producer of numbers. मतलब even ना उनके class में उनको main concept यहाँ पर बताते हैं उनके successor and producers of numbers. इतने even के class में उनको main concept लगाने होते हैं. ಸರ್ ನೀವು ಪ್ರಾಕ್ಟೀಸ್ ಸೇಮ್ ಕಾನ್ಸೆಪ್ಟ್ ಸೊ ಇದೇ ಕಾನ್ಸೆಪ್ಟ್ ನೀವು ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ನೀವು ಏನು ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡಿರ್ತೀರಾ ಸೊ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಮಕ್ಕಳ ಈ ವರ್ಡ್ ಸೊ ಹೈಯರ್ ಕ್ಲಾಸ್ ಹೋಗ್ತಾ ಹೋಗ್ತಾ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಅನ್ನು ತಗೊಳ್ಳುತ್ತೆ ಸೊ ಇದರ ಒಂದು ನೀವು ಲೋಯರ್ ಕ್ಲಾಸ್ ಅಲ್ಲಿ ಇರುವಾಗ ಈ ಸಕ್ಸೆಸರ್ ಅಂಡ್ ಪ್ರೊಡ್ಯೂಸರ್ ಅನ್ನೋ ವರ್ಡ್ನ ಸಿಂಪಲ್ ವರ್ಡ್ ಅಲ್ಲಿ ನೀವು ತಿಳಿದಿರ್ತೀರಾ ಅದು ಯಾವುದಪ್ಪ ಅನ್ನೋದನ್ನ ನಾನು ಇವಾಗ ನೆನಪಿಸ್ತೀನಿ ಮತ್ತೊಮ್ಮೆ ಸಕ್ಸೆಸರ್ ಆಫ್ ಎ ನಂಬರ್ ಅಂಡ್ ಒನ್ ಮೋರ್ ಪ್ರೊಡ್ಯೂಸರ್ ಆಫ್ ಎ ನಂಬರ್ ಅರ್ಥ ಹಾಕಿದ್ಯಾ ಇನ್ನ ಅದರ ಒಂದು ಫಸ್ಟ್ ಒಂದು ಅರ್ಥವನ್ನು ನಾವೇನ್ ಮಾಡಬೇಕು ಫಸ್ಟ್ ತಿಳ್ಕೋಬೇಕು ಸಕ್ಸೆಸರ್ ಅಂದ್ರೆ ಏನು ಸೊ ಇದನ್ನ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಲರ್ನ್ ಮಾಡಿದ್ದೀರಾ ಅಂತ ಹೇಳಿದೆ ಅಲ್ವಾ ಸೊ ಸಕ್ಸೆಸರ್ ಮೀನ್ ಆಫ್ಟರ್ ನಂಬರ್ ಅರ್ಥ ಹಾಕಿದ್ಯಾ ಮಕ್ಕಳ ನೀವು ಥರ್ಡ್ ಆನಿಮಲ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದೆ ಅಲ್ವಾ ಈ ಸಕ್ಸೆಸರ್ ಅನ್ನೋ ಒಂದು ವರ್ಡ್ ಹೈಯರ್ ಕ್ಲಾಸ್ ಹೋಗ್ತಾ ಹೋಗ್ತಾ ಈ ಒಂದು ವರ್ಡ್ ನಿಮಗೆ ಇಂಟ್ರೊಡ್ಯೂಸ್ ಆಗುತ್ತೆ ಲೋಯರ್ ಕ್ಲಾಸ್ ಅಲ್ಲಿ ಇರುವಾಗ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ ಆಫ್ಟರ್ ನಂಬರ್ ಅಂತ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಅದೇ ಪ್ರೊಡ್ಯೂಸರ್ ಅನ್ನೋ ನಂಬರ್ ಅನ್ನ ನೀವು ವರ್ಡ್ ಅನ್ನ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿರ್ತೀರಾ ನೋಡಿ ಪ್ರೊಡ್ಯೂಸರ್ಸ್ ಮೀನ್ ಬಿಫೋರ್ ನಂಬರ್ ಅರ್ಥ ಹಾಕಿದ್ಯಾ ಸಕ್ಸೆಸರ್ ಅಂತ ಹೇಳಿದವಾಗ ಆಫ್ಟರ್ ನಂಬರ್ ಅನ್ನೋ ಒಂದು ಮೀನ್ ಅನ್ನ ಕೊಡುತ್ತೆ ಹಾಗೆ ಪ್ರೊಡ್ಯೂಸರ್ ಅಂತ ಹೇಳಿದವಾಗ ಪ್ರೊಡ್ಯೂಸರ್ ಮೀನ್ ಬಿಫೋರ್ ನಂಬರ್ ಮಕ್ಕಳ ಈಗಲೂ ನಿಮಗೆ ನೆನಪು ಬರ್ತಿಲ್ಲ ಅಂದ್ರೆ ಒಂದು ಕನ್ನಡ ವರ್ಡ್ ಅನ್ನ ನಾವು ಕೊಡ್ಬಹುದು ಏನದು ಅಂದ್ರೆ ಸಕ್ಸೆಸರ್ ಸಕ್ಸೆಸರ್ ಮೀನ್ಸ್ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹೌದಲ್ವಾ ಸಕ್ಸೆಸರ್ ಅಂದ್ರೆ ಮುಂದಿನ ಅಂದ್ರೆ ನೆಕ್ಸ್ಟ್ ನಂಬರ್ ಹಾಗೆ ಪ್ರೊಡ್ಯೂಸರ್ ಅಂತ ಹೇಳಿದವಾಗ ಹಿಂದಿನ ಇದು ನೋಡೋದಕ್ಕೆ ಅಪೋಸಿಟ್ ವರ್ಡ್ ಅಂತ ಹೇಳ್ತಾರಲ್ಲ ಮಕ್ಕಳ ಸೇಮ್ ಅದೇ ತರನೇ ಇದೆ ಪ್ರೊಡ್ಯೂಸರ್ ಮೀನ್ಸ್ ಹಿಂದಿನ ಓಕೆ ಪ್ರೊಡ್ಯೂಸರ್ ಮೀನ್ಸ್ ಬಿಫೋರ್ ನಂಬರ್ ಬಿಫೋರ್ ಮೀನ್ಸ್ ಹಿಂದಿನ ಬಿಫೋರ್ ಮೀನ್ ಹಿಂದಿನ ಹಿಂದಿನ ಅಂದ್ರೆ ಮಕ್ಕಳ ಬ್ಯಾಕ್ ಬ್ಯಾಕ್ ನಂಬರ್ ಅಂತಲೂ ನಾವು ಹೇಳ್ಬೋದು ಸೊ ನಂಬರ್ಸ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಯಾವುದನ್ನ ನಾವು ಸ್ಟಡಿ ಮಾಡಬೇಕು ಸಕ್ಸೆಸರ್ ಅಂಡ್ ಪ್ರೊಡ್ಯೂಸರ್ ಅನ್ನೋ ಒಂದು ನಂಬರ್ಗಳ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡಬೇಕು ಅದರಲ್ಲಿ ನಾನು ನಿಮಗೆ ಮತ್ತೊಮ್ಮೆ ರಿವಿಸನ್ ಮಾಡ್ತಾ ಇದ್ದೀನಿ ಅಂದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಯಾವ ತರ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಆಫ್ಟರ್ ನಂಬರ್ ಅಂಡ್ ಬಿಫೋರ್ ನಂಬರ್ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅದಕ್ಕೆ ಒಂದು ರಿಲೇಟೆಡ್ ಅಥವಾ ಹತ್ತಿರವಾದಂತಹ ಒನ್ ಮೋರ್ ವರ್ಡ್ ಆದಂತಹ ಈ ಆಫ್ಟರ್ ಅನ್ನೋ ಒಂದು ನ್ಯೂ ವರ್ಡ್ ಯಾವ್ದು ಬರ್ತಾ ಇದೆ ಸಕ್ಸಸ್ ಅಂತ ಬರ್ತಾ ಇದೆ ಹಾಗೆ ಬಿಫೋರ್ ಅನ್ನೋ ಒಂದು ವರ್ಡ್ ಗೆ ನ್ಯೂ ವರ್ಡ್ ಯಾವ್ದು ಬರ್ತಾ ಇದೆ ನಿಮಗೆ ಸ್ಟ್ಯಾಂಡರ್ಡ್ ವರ್ಡ್ ಪ್ರೊಡ್ಯೂಸರ್ ಅನ್ನೋ ವರ್ಡ್ ಅನ್ನ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಥ್ರೂ ಎಕ್ಸಾಂಪಲ್ಸ್ ಅಂದ್ರೆ ಈ ಒಂದು ನಂಬರ್ ಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನ ಎಕ್ಸಾಂಪಲ್ ಮೂಲಕ ನಾವು ಇವಾಗ ಕಂಟಿನ್ಯೂ ಮಾಡೋಣ ಈಗ ಜಸ್ಟ್ ಈಗ ಒಂದು ನಂಬರ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಯಾವ್ದಾದ್ರು ಈ ನಂಬರ್ ನಲ್ಲಿ ಏನ್ ಮಾಡಕ್ಕೆ ಗೊತ್ತಿದ್ದಾರಲ್ಲ ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಮಾಡಿದೀವಲ್ವ ಫಸ್ಟ್ ಕ್ಲಾಸ್ ಇಂದಲೂ ಎಸ್ ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟು ಡಿಜಿಟ್ಸ್ ಇದೆ ಫೈವ್ ಡಿಜಿಟ್ ಇದೆ ಹಾಗಾದ್ರೆ ಈಗ ಒಂದು ಪ್ಲೇಸ್ ಅಲ್ಲಿ ಏನೋ ಗೊತ್ತಿದೆ ಅಲ್ವ ನಾವು ಪ್ಲೇಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದೀವಲ್ವ ಎಸ್ ಹಾಗಾದ್ರೆ ನೋಡೋಣ ಪ್ಲೇಸ್ ಅಲ್ಲಿ ಒನ್ಸ್ ಟೆನ್ಸ್ ಹಂಡ್ರೆಡ್ ಥೌಸಂಡ್ ಹಾಗೆ 10,000 ಹೌದಲ್ವಾ 10,000 ಇಂದ ಕಮೆಂಟ್ಸ್ ಆಗ್ತಿದೆ ಇಲ್ಲಿ ಫೈವ್ ಡಿಜಿಟ್ ಇಂದ ಕಮೆಂಟ್ಸ್ ಆಗ್ತಿದೆ ಹಾಗೆ ಒಂದೊಂದು ಇನ್ಕ್ರೀಸ್ ನಂಬರ್ಸ್ ಅನ್ನ ನಾನು ಏನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಎಲ್ಲ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ಎಷ್ಟು ಡಿಜಿಟ್ ಇದೆ ಇಲ್ಲಿ ಫೈವ್ ಡಿಜಿಟ್ ಬಂತು ಮಕ್ಕಳು ಇಲ್ಲೆಷ್ಟು ಡಿಜಿಟ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಷ್ಟು ಡಿಜಿಟ್ ಬಂತು ಸೆವೆನ್ ಡಿಜಿಟ್ ಬಂತು ಸೊ ನೀವು ಹೈಯರ್ ಕ್ಲಾಸ್ ಹೋಗ್ತಾ ಹೋಗ್ತಾ
ನೀವು ಏನ್ ಮಾಡ್ಬೇಕು, ಕ್ರೋರು, ಲ್ಯಾಕು, ಟೆನ್ ಲ್ಯಾಕು, ಸೊ ಈ ತರದ್ದು ಕ್ರೋರು, ಟೆನ್ ಕ್ರೋರು ಈ ತರದ್ದೆಲ್ಲ ನಂಬರ್ಸ್ ಅನ್ನ ನೀವು ಇನ್ಕ್ರೀಸ್ ಆಗ್ತಾ ಆಗ್ತಾ ನೀವು ಹೈಯರ್ ನಂಬರ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾಗಿ ನಾನು ಒಂದು ಬಿಗ್ ನಂಬರ್ ನ ಫೈಲ್ ಅಲ್ಲಿ ತಗೊಂಡಿದ್ದೀನಿ. ಈಗ ಎಷ್ಟು ಡಿಜಿಟ್ ಬರುತ್ತೆ? 1 2 3 4 5 6 7 8 9. ಎಷ್ಟು ಡಿಜಿಟ್ ಬಂತು? 9 ಡಿಜಿಟ್ ಬಂತು. ಸೊ ಹಾಗಾದ್ರೆ ನೀವು ಈ ತರದ ಒಂದು ಬಿಗ್ ನಂಬರ್ ಗಳನ್ನ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈಗ ನಾವು ಯಾವ್ದನ್ನ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡ್ಬೇಕು? ಸಕ್ಸಸ್. ಸೊ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ನಾವ್ ಏನ್ ಮಾಡ್ಬೇಕು, ಸಕ್ಸಸ್ ನಂಬರ್ ಅನ್ನ ಬರೀಬೇಕು. ಸಕ್ಸಸ್ ಮೀನ್ಸ್ ಆಫ್ಟರ್ ನಂಬರ್ ಅನ್ನ ಬರೀಬೇಕು. ಮಕ್ಕಳಾಗಿ ನೀವು ಎಷ್ಟು ಡಿಜಿಟ್ ಆದ್ರೂ ಇಟ್ಕೊಳ್ಳಿ. ಹತ್ತ ಹಾಕಿದ್ಯಾ, 5 ಡಿಜಿಟ್ ಇದೆ, 7 ಡಿಜಿಟ್ ಇದೆ, ಹಾಗೆ 9 ಡಿಜಿಟ್ ಇದೆ. 9 ಡಿಜಿಟ್ಸ್, 7, 5 ಎಷ್ಟಾದ್ರೂ ಡಿಜಿಟ್ಸ್ ಇರಲಿ, ನಾವು ಆಫ್ಟರ್ ನಂಬರ್ ಅಂತ ಹೇಳಿದಾಗ ಅಥವಾ ಸಕ್ಸಸರ್ ಅಂತ ಹೇಳಿದಾಗ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದ್ದು ಮಕ್ಕಳ ಒನ್ಸ್ ಪ್ಲೇಸ್ ಅಲ್ಲಿ ಇರುತ್ತಲ್ವ, ಆ ಒಂದು ಡಿಜಿಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ಇಲ್ಲಿ ಒನ್ಸ್ ಹೌದಪ್ಪ, ಹಾಗೆ ಇದರಲ್ಲಿ ಒನ್ಸ್ ಪ್ಲೇಸ್, ಇವುಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಅನ್ನ ಮಾಡಬೇಕು ಮಕ್ಕಳ. ಸೊ ಇದು 9 ನಂಬರ್ ಇದೆ, ಡೋಂಟ್ ಕನ್ಫ್ಯೂಸ್. ನೋಡಿ ಈಗ ಲಾಸ್ಟ್ ಒನ್ಸ್ ಪ್ಲೇಸ್ ಯಾವ ನಂಬರ್ ಇದೆ? 2 ಇದೆ ಹೌದಲ್ವಾ ಮಕ್ಕಳ, ನಿಮಗೆ 1 2 3 ಗೊತ್ತಲ್ವ? ಎಸ್. 2 ನೆಕ್ಸ್ಟ್ ನಂಬರ್ ಯಾವುದು ಮಕ್ಕಳ? ಗುಡ್. 3 ಅಲ್ವಾ? ಎಸ್. ಅದೇ ತರ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಕೊಟ್ಟಿದ್ದಾರೆ, ನಿಮಗೆ 1 2 3 ಗೊತ್ತಲ್ವಾ? ಹಾಗೆ 2 ನೆಕ್ಸ್ಟ್ ಯಾವ ನಂಬರ್ ಬರಿತೀವಿ? 3 ಬರಿತೀವಿ ಹೌದಲ್ವಾ. ಹಾಗೆ ಇನ್ನೇನು ನಂಬರ್ ಕೊಟ್ಟಿದ್ದಾರೋ ಆ ನಂಬರ್ಗೆ ಯು ಹ್ಯಾವ್ ಟು ಹ್ಯಾಡ್ 1. ಸೊ ನೀವು ಕೊಟ್ಟಿರೋ ನಂಬರ್ಗೆ ನೀವೇನು ಮಾಡಬೇಕು, 1 ಅನ್ನು ಆ್ಯಡ್ ಮಾಡಬೇಕು. ನಿಮಗೆ ಅಡಿಷನ್ ಬರುತ್ತೆ ಅಲ್ವಾ? ಎಸ್. ಹಾಗಿದ್ರೆ ಮಾಡಿ ನೋಡಿ, 1 plus 2 ಎಷ್ಟಾಗುತ್ತೆ ಮಕ್ಕಳ? ಇದನ್ನು ಕೌಂಟ್ ಮಾಡಿರುತ್ತೆ. ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನಾನು, ಇದಕ್ಕೆ 1 ಅನ್ನು ಒನ್ ಪ್ಲೇಸಲ್ಲಿ ಇರೋವಂಥ ನಂಬರ್ಗೆ ನೀವು ಎಕ್ಸ್ಟ್ರಾ 1 ಅನ್ನು ನೀವೇನು ಮಾಡಬೇಕಾಗುತ್ತೆ, ಅಡಿಷನಲ್ ಅಥವಾ ಆ್ಯಡನ್ನು ಮಾಡಬೇಕಾಗುತ್ತೆ. ಇದು ಈ ಏನಿದೆಯೋ ನಂಬರ್ಸು ಇದ್ರ ಬಗ್ಗೆ ನೀವು ವರಿನೇ ಮಾಡ್ಕೋಬೇಡಿ, ಅಲ್ಲೇನಿದೆ ಆಸ್ ಇಟ್ ಈಸ್ ಹಾಗೆ ಇದೆ ಮಕ್ಕಳ. ಹಾಗೆ ಬರೀತಾ ಇದ್ದೀನಿ ನೋಡಿ, 73,190. ಈಗ 2 1 ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಹಾಗಾದ್ರೆ ನಾವು ಎಷ್ಟನ್ನ ಬರೀಬೇಕು? 3 ಅನ್ನ ಬರೀಬೇಕು. ಈ ತರ 73,192 ಇತ್ತು, 1 ನಂಬರ್ನ ನಾವು ಆ್ಯಡ್ ಮಾಡಿದ್ಮೇಲೆ ಏನು ಆನ್ಸರ್ ಬರ್ತಾ ಇದೆ? 73,193 ಬರ್ತಾ ಇದೆ ಹೌದಲ್ವಾ. ಸೊ ಇವಾಗ ನಾವು ಎಷ್ಟನ್ನ ಆ್ಯಡ್ ಮಾಡಿದಾಗ ಆಯಿತು? 1 ಅನ್ನು ನಾವು ಆ್ಯಡ್ ಮಾಡಿದಾಗೆ ಆಯಿತು. ಸೊ ಆಫ್ಟರ್ ಮೀನ್ಸ್ ಈ ಒಂದು 2 ನೆಕ್ಸ್ಟ್ ನಂಬರ್ ಯಾವುದು? 3. ಈ ಥರ ಮಕ್ಕಳ ಇನ್ನ 2 ಎಕ್ಸಾಂಪಲ್ಸ್ ಇದೆ ಅಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಲಾಸ್ಟ್ ನಂಬರ್ಗೆ ನೀವೇನು ಮಾಡಬೇಕು? 1 ನಂಬರನ್ನು ನೀವು ಆ್ಯಡ್ ಮಾಡಬೇಕು. ಸೊ ಹಾಗೆ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಸ್ ಇಟ್ ಈಸ್ ಎಷ್ಟು? 49,72,100 ಇದೆ ಮಕ್ಕಳ. ನಾನು ಎಷ್ಟನ್ನು ಆ್ಯಡ್ ಮಾಡಬೇಕು? 1 ಅನ್ನು ಆ್ಯಡ್ ಮಾಡಬೇಕು. ಹಾಗಾದ್ರೆ ಈ 2 ಡಿಜಿಟ್ ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. 1 0 1 0. ಈಗ 100 ಆದ್ಮೇಲೆ ನಾವು ನಂಬರ್ಸ್ ಅನ್ನು ಹೇಗೆ ಕಟ್ ಮಾಡ್ತೀವಿ? 101 ಅಂತ ಹೇಳ್ಬೇಕಲ್ವಾ? ಎಸ್. ಆ ಒಂದು 0 ಒಂದು ಕ್ಯಾನ್ಸಲ್ ಆಗಿ ಯಾವ ನಂಬರ್ ಬರುತ್ತೆ? 1 ನಂಬರ್ ಬರುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಎಸ್. ಸೊ ಈ ತರ 1 ನಂಬರ್ಸ್ ಅನ್ನು ಆ್ಯಡ್ ಮಾಡೋದ್ರ ಮೂಲಕ ಈ ಒನ್ಸ್ ಪ್ಲೇಸಲ್ಲಿ ಏನಿರುತ್ತೋ ಅದರ ಒಂದು ನಂಬರ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಈ ಒಂದು ಮೆಥಡ್ ಅನ್ನು ನಾವೇನಂತ ಕರಿತೀವಿ? ಸಕ್ಸಸರ್ ಅಥವಾ ಆಫ್ಟರ್ ನಂಬರ್ ಅಂತ ಕರಿತೀವಿ. ಸೊ ನೋಡಿ ಎಷ್ಟು ಬಂತು? 1 ಬಂತು. 0 ಇನ್ಸ್ಟೆಂಟ್ 1 ಬಂತು. ಹಾಗೆ ಇಲ್ಲೂ ಎಷ್ಟಿದೆ? 21 crore 50 lakh 73,200. ಹಾಗೆ ಬರ್ಕೊಳ್ಳೋಣ. ಹಾಗೆ 10th ಪ್ಲೇಸ್ ಅಲ್ಲಿರೋ 1 ಅನ್ನು ಸಹ ನಾವು ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಈಗ 9 ಮಕ್ಕಳ 9 ನೆಕ್ಸ್ಟ್ ನಂಬರ್ ಯಾವುದು? 10 ಮಕ್ಕಳ. ನಾನು ಹಾಗೆ ಬರ್ಕೋಬೇಕು ಅಂತ ಹೇಳಿದೆ ಹೌದಲ್ವಾ? ಎಸ್. ಇವಾಗ 9 ನೆಕ್ಸ್ಟ್ ನಂಬರ್ 10 ಬರುತ್ತೆ. 10 ಅಂದವಾಗ ನಾವು ಇಲ್ಲಿ 1 ಅನ್ನು ಹಾಗೆ ಬರ್ಕೋಬೇಕಾ?
10 0 1 carry 1 plus 1 plus 1 plus 2 2 1 ಹಾಗಾದ್ರೆ ಎಷ್ಟಾಯ್ತು ಮಕ್ಕಳ ಟೋಟಲ್ ಅದು 20 ಆಯ್ತು ಇಲ್ಲಿ 20 ಬರಿಬೇಕು ಸೋ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಆಸ್ ಇಟ್ ಇಸ್ 1 ತಗೋಬೇಕು ಅಂತ ಇದೆ ಅಲ್ವಾ ಆ 1 ಅನ್ನು ತಗೋಬಾರದು ಈ 19 ನ ಎರಡು ನಂಬರ್ ಅನ್ನು ತಗೊಂಡು 19 ಗೆ 1 ಅನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 20 ಬರುತ್ತೆ ಅರ್ಥ ಆಗ್ತಿದೆಯಾ ಮಕ್ಕಳ ಎಸ್ ಈಗ ನೋಡಿ 290 ಇದ್ದಿದ್ದು ಏನಾಗ್ತಿದೆ 220 ಆಯ್ತು ಸೋ ಇದು ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಸೋ ಒಂದೊಂದು ನಂಬರ್ ಅನ್ನು ನಾವು ಆಡ್ ಮಾಡೋದ್ರ ಮೂಲಕ ನಾವು ಏನನ್ನ ನೋಡಬಹುದು ಅದನ್ನ ಸಕ್ಸೆಸರ್ ಅಂತ ಅಥವಾ ಆಫ್ಟರ್ ನಂಬರ್ ಅಂತ ನಾವು ಈ ಒಂದು ಎಕ್ಸಾಂಪಲ್ಸ್ ಅನ್ನು ನಾವು ರೆಕಗ್ನೈಸ್ ಮಾಡಬಹುದು ಮಕ್ಕಳ ಹಾಗೆ ನೆಟ್ ಪ್ರೆಡಿಕ್ಸರ್ ಅಂತ ಹೇಳ್ತೀವಿ ನಂಬರ್ ಏನಿಲ್ಲ ಈಗ ನಿಮಗೆ ಡೆಟ್ ಈಸಿ ಮಕ್ಕಳ ಇಲ್ಲೂ ಇಲ್ಲಿ ಏನು ನಾನು ನಂಬರ್ನ ಯೂಸ್ ಮಾಡಿದ್ದೀನೋ ನೋಡಿ 73192 ಸೊ ಅದೇ ಥರ 73119 ನಾನು ಸಕ್ಸಸ್ ಅಲ್ಲಿ ಯಾವ ಒಂದು ಎಕ್ಸಾಂಪಲ್ಸನ್ನು ಚೂಸ್ ಮಾಡೋದು ಸೇಮ್ ನಂಬರನ್ನೇ ನಾನು ಪ್ರೊಡ್ಯೂಸರ್ಗೂ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಓನ್ಲಿ ಒನ್ ಚೇಂಜ್ ಇದೆ ಸೊ ಇಲ್ಲೂ ಹಾಗೇನೆ ಈ ಒನ್ಸ್ ಪ್ಲೇಸ್ ಇದೆ ಅಲ್ವ ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬಿಡೋಣ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಆಫ್ಟರ್ ನಂಬರ್ ಅಂದ್ರೆ ನೆಕ್ಸ್ಟ್ ನಂಬರ್ ಅನ್ನ ಬರೀತಾ ಇದ್ವಿ ಪ್ರೆಡಿಸರ್ ಅಂತ ಹೇಳ್ದಾಗ ಬಿಫೋರ್ ಬಿಫೋರ್ ಅಂದಾಗ ಬ್ಯಾಕ್ ನಂಬರ್ ಅನ್ನು ನಾವು ಬರೀಬೇಕು ಮಕ್ಕಳ ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಈಗ ಟೂ ಇದೆ ಇಲ್ಲಿ ನೋಡಿ 1 2 3 4 ಎಕ್ಸೆಟ್ರಾ ಹೌದಲ್ವಾ ನಿಮಗೆ 1 2 3 ನಂಬರ್ಸ್ ಗೊತ್ತು ಈಗ ಇಲ್ಲಿ ಎಷ್ಟಿದೆ 2 ಇದೆ ಈ ಒಂದು ಲೈನ್ ಅಲ್ಲಿ 2 ಇಲ್ಲಿ ಹೌದಲ್ವಾ ಈಗ ಬಿಫೋರ್ ಅಂತ ಹೇಳಿದಾಗ 2 ಬ್ಯಾಕ್ ಅರ್ಥ ಆಗ್ತಿದ್ಯಾ ಬಿಫೋರ್ ಅಂತ ಹೇಳಿದಾಗ ಹಿಂದೆ ಹಿಂದೆ ಯಾವ್ದಿರುತ್ತೆ ಇದರ ಹಿಂದೆ ಈ ಒಂದು 2 ಬ್ಯಾಕ್ ಅಲ್ಲಿ ಯಾವ್ದಿದೆ 1 ಇದೆ ಅರ್ಥ ಆಗ್ತಿದ್ಯಾ ಈ ಒಂದು ನಂಬರ್ನ ನಾವೇನ್ ಮಾಡ್ಬೇಕು ಇಲ್ಲಿಗೆ ಬರಿಬೇಕು ಅರ್ಥ ಆಗ್ತಿದ್ಯಾ ಇಲ್ಲಿ ಚೇಂಜಸ್ ಎಲ್ಲಿ ನಡೆಯೋದು ಇನ್ ಒನ್ಸ್ ಪ್ಲೇಸ್ ಓನ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಚೇಂಜಸ್ ನಡೆಯೋದು ಮಕ್ಕಳ ಇನ್ ಏನ್ ಅದರ್ ಪ್ಲೇಸಸ್ ಇದೆಯೋ ಅದರಲ್ಲಿ ಯಾವುದೇ ಚೇಂಜಸ್ ಹಾಕಲ್ಲ ಹಾಗೆ ಬರೀಬೇಕು ನೋಡಿ ಬರೀತೀನಿ 73109 ಹೌದಲ್ವಾ 92 ಇತ್ತು ಈಗ 2 ಬ್ಯಾಕ್ ನಂಬರ್ ಅಂದಾವಾಗ 2 ಬ್ಯಾಕ್ ನಂಬರ್ ಯಾವ್ದಾಗಿದೆ 1 ಆಗಿದೆ ಸೋ ಇದರ ಒಂದು ಬ್ಯಾಕ್ ನಂಬರ್ 1 ಅರ್ಥ ಆಗ್ತಿದ್ಯಾ ನೋಡಿ 92 ಅದರ ಹಿಂದೆ 91 ಅರ್ಥ ಆಗ್ತಿದ್ಯಾ ಮಕ್ಕಳ ಸೋ ಈ ತರದ ಒಂದು ಪ್ರಾಕ್ಟೀಸ್ ನೀವು ಥರ್ಡ್ ಆನ್ವರ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಹಾಗೆ ಇಲ್ಲೂ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರೀತೀವಿ ನೋಡಿ 49,72,100 ಇದೆ ಅಲ್ವಾ ಸೊ 100 ಅಲ್ಲಿ 1 ಅನ್ನು ನೀವು ಏನ್ ಮಾಡ್ಬೇಕಾಗತ್ತೆ ಮೈನಸ್ ಮಾಡ್ಬೇಕು ಮಕ್ಕಳ ಬ್ಯಾಕ್ 100 ಅಲ್ಲಿ ಬ್ಯಾಕ್ ನಂಬರ್ ಅಂತ ಹೇಳಿದಾಗ 1 ಅನ್ನ ಏನ್ ಮಾಡ್ಬೇಕು ನೀವು ಮೈನಸ್ ಮಾಡ್ಬೇಕು ಹಾಗಾದ್ರೆ 100 ಅಲ್ಲಿ 1 ಅನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ 99 ಬರುತ್ತೆ ಅರ್ಥ ಹಾಕ್ತಿದ್ಯಾ 100 ಅಲ್ಲಿ 1 ಅನ್ನ ನೀವು ಏನ್ ಮಾಡ್ಬೇಕು ಮೈನಸ್ ಮಾಡುತ್ತೆ 99 ಬರುತ್ತೆ ಹಾಗೆ 100 ಇದೆ ಅಲ್ವಾ ಇದರ ಬ್ಯಾಕ್ ನಂಬರ್ ಅಂದ್ರೆ ಬಿಫೋರ್ ನಂಬರ್ ಯಾವ್ದಪ್ಪ ಅಂದ್ರೆ ಅದು 99 ಆಗಿರುತ್ತೆ ಅರ್ಥ ಹಾಕ್ತಿದ್ಯಾ ಎಸ್ 99 100 ಬ್ಯಾಕ್ ಅಥವಾ ಬಿಫೋರ್ ಯಾವ ನಂಬರ್ ಆಗುತ್ತೆ 99 ಇರುತ್ತೆ ಸೊ ಇದರಲ್ಲಿ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದೊಂದನ್ನ ಮೈನಸ್ ಮಾಡ್ಬೇಕು ಯಾವುದ್ರಲ್ಲಿ ಮೈನಸ್ ಮಾಡೋದು ಪ್ರೊಡ್ಯೂಸರ್ ಅಥವಾ ಬಿಫೋರ್ ನಂಬರ್ ಅಂತ ಹೇಳಿದಾಗ ನಾವು 1 ನಂಬರ್ ನ ಮೈನಸ್ ಮಾಡ್ಬೇಕು ಅದೇ ಸಕ್ಸೆಸರ್ ಅಥವಾ ಆಫ್ಟರ್ ಅಂತ ಹೇಳಿದಾಗ 1 ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಆಡ್ ಮಾಡ್ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಮಕ್ಕಳ ಎಸ್ ಲಾಸ್ಟ್ ಬಂದಿದೆ ಟ್ರೈ ಮಾಡೋಣ ಹಾಗೆ ಇಲ್ಲೂ 21 ಕ್ರೋರ್ 15 ಲ್ಯಾಕ್ 73,000
9 minus 1. Just 1, 2. Yes, 8. So, as it is 1. Now, the number is minus 1. I can give la. So, you keep as it is 1. Just 1, 2, bangla. 18, bang 2. Agar de 19, back number. How do you get there? 18. 18 ಆಗಿರುತ್ತೆ ಅರ್ಥ ಆಗಿದೆ ಮಕ್ಕಳ ಎಸ್ ಸೋ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇದೆ ತರದ ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು ಮಕ್ಕಳ ಸೋ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಿರೇನೋ ಸೋ ಕ್ಲಾಸಸ್ ನ ವೇಸ್ಟ್ ಮಾಡ್ಕೋಬೇಡಿ ಕ್ಲಾಸಸ್ ಹೋಗ್ತಾ ಇದೆ ಬುಕ್ ಇಲ್ಲದೆ